ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನಂಬಿಕೆ ಆಶೀರ್ವಾದದ ಸಾಧನ ರೀಪ್ರಿಂಟ್ಸ್ ಪುಟ ಫೋರ್ ಫೈವ್ ಏಯ್ಟ್ ಏಟ್ ಪುಟದ ಸಂಖ್ಯೆ ನೂರ ಮೂವತ್ತ್ನಾಲ್ಕು ನೂರ ಮೂವತ್ತ ಐದು ನಮ್ಮ ಕರ್ತನ ವಾಸಸ್ಥಾನವಾಗಿದ್ದ ಕಪೆರ್ನೋಮಿನಾ ಅಧಿಕಾರಿಯಾದ ಯಾಯೀರನು ಏಸುವನ್ನು ಚೆನ್ನಾಗಿ ತಿಳಿದಿದ್ದನು ಆತನನ್ನು ನಮ್ಮ ಕರ್ತನನ್ನು ಕೆಲವು ವೇಳೆ ಸಬ್ಬತ್ ದಿನದಲ್ಲಿ ಶಾಸ್ತ್ರ ಪ್ರವಚನ ಪಾಠಗಳನ್ನು ಓದಲು ಕರೆಯಲಾಗುತ್ತಿತ್ತು ಹಿಂದಿನ ಒಂದು ಸಂದರ್ಭದಲ್ಲಿ ಈತನು ಯಾಯೀರನ ಶತಾಧಿಪತಿಯ ಆಡಿನ ಪರವಾಗಿ ಇತರರ ಸಂಗಡ ಕರ್ತನನ್ನು ಬೇಡಿಕೊಂಡಿದ್ದನು ಈಗ ಸಂಕಷ್ಟವು ಯಾಯಿರನ ಮನೆಯನ್ನು ಆಕ್ರಮಿಸಿತ್ತು ಆತನ ಹನ್ನೆರಡು ವರ್ಷದ ಮಗಳು ಸಾಯುತ್ತಿದ್ದಳು ಒಡೆಯನು ಸಮುದ್ರದ ದಡದ ಆಚೆಯಲ್ಲಿದ್ದು ಕಫೆರ್ ನೋಮಿನಲ್ಲಿ ಗೈರು ಹಾಜರಾಗಿದ್ದನು ಕರ್ತನಿಗಾಗಿ ಕಾಯುತ್ತಿದ್ದ ಗುಂಪಿನಲ್ಲಿ ಯಾಯೀರನಿದ್ದನು ಮತ್ತು ಆತನ ಆತನು ಜನರ ಪ್ರಮುಖ ಪ್ರತಿನಿಧಿಯಾದ ಕಾರಣ ತಾನು ಹೇಳಿಕೊಳ್ಳುವುದನ್ನು ಕೇಳಲು ಆತನಿಗೆ ಮೊದಲನೆಯದಾಗಿ ಬಿಡಲಾಯಿತು ಕರ್ತನು ಮಗಳನ್ನು ಗುಣಪಡಿಸಲು ತನ್ನ ಮನೆಗೆ ಬರಬೇಕೆಂಬ ವಿಜ್ಞಾಪನೆಯನ್ನು ತನ್ನ ನಂಬಿಕೆಯನ್ನು ತೋರ್ಪಡಿಸಿರುವುದು ಮಾತ್ರವಲ್ಲದೆ ಆತನು ಕರ್ತನಿಗಾಗಿ ಅಡ್ಡಬಿದ್ದುದಲ್ಲಿ ತಾನು ವರ್ತನೆಯಲ್ಲಿ ಸಹ ಸಾಂಕೇತಿಕವಾಗಿ ತನ್ನ ಗೌರವ ವಿಧೇಯತೆ ಮತ್ತು ನಂಬಿಕೆಗಳನ್ನು ತೋರ್ಪಡಿಸಿದನು ಆತನು ತನ್ನ ಮಗಳನ್ನು ಸಾಯುವ ಸ್ಥಿತಿಯಲ್ಲಿ ಬಿಟ್ಟು ಬಂದಿದ್ದನು ಆತನು ಯೇಸುವಿನ ಕೂಡ ಮಾತನಾಡುತ್ತಿದ್ದ ಸಮಯದಲ್ಲಿ ಆತನ ಮಗಳು ಸತ್ತಿದ್ದಳು ಮತ್ತು ತಡ ಮಾಡದೆ ಬರಲು ಕರ್ತನನ್ನು ಒತ್ತಾಯಿಸುತ್ತಿದ್ದನು ಆತನು ಮನೆ ಸೇರುವ ಮೊದಲೇ ಬಹು ತಡವಾಗಿತ್ತು ಮತ್ತು ಆಕೆಯು ಸತ್ತಳೆಂಬ ಸುದ್ದಿಯು ಬಂದಿತ್ತು ಏಸುವು ಬಂದಾಗ ಯಹುದ್ಯರ ಪದ್ಧತಿಯ ಪ್ರಕಾರ ನೆರೆಹೊರೆಯವರು ಕೂಡಿ ಬಂದಿದ್ದರು ಕೆಲವರು ಕೊಳಲು ವಾದ್ಯದಿಂದ ಶೋಕ ಗೀತೆಗಳನ್ನು ನುಡಿಸುತ್ತಿದ್ದರು ಇತರರು ದುಃಖಿಸುತ್ತಾ ಗೋಳಾಡುತ್ತಿದ್ದರು ಕುಟುಂಬದಲ್ಲಿನ ಮತ್ತು ನೆರೆಹೊರೆಯ ಹೆಂಗಸರು ಮರಣವಾರ್ತಿಯನ್ನು ಕೇಳಿದ ಕೂಡಲೇ ಕೂಗಿಕೊಳ್ಳುವುದು ಮತ್ತು ಆ ನಂತರ ಸ್ವಲ್ಪ ಸಮಯದ ನಂತರ ತಗ್ಗು ಧ್ವನಿಯಲ್ಲಿ ಶೋಕಿಸುತ್ತಾ ಮರಣದ ಮನೆಯನ್ನು ಪ್ರವೇಶಿಸುವುದು ವಾಡಿಕೆಯಾಗಿತ್ತು ಹುಡುಗಿಯೂ ಸತ್ತಿಲ್ಲ ನಿದ್ದೆ ಮಾಡುತ್ತಿರುವಳು ಎಂದು ಮೇಲುಧ್ವನಿಯಲ್ಲಿ ಹೇಳುವುದರ ಮೂಲಕ ಒಡೆಯನು ಎಲ್ಲರನ್ನೂ ಹೊರಗೆ ಹೋಗಲು ಹೇಳಿದನು ಈ ಮಾತಿನ ಭಾಷೆಯು ಲಾಜರನ್ನ ಮರಣದ ವಿಷಯದಲ್ಲಿ ಹೇಳಿದ ಮಾತನ್ನು ಹೋಲುತ್ತಿತ್ತು ಮನುಷ್ಯರು ವ್ಯಕ್ತಪಡಿಸುವ ಬಾ ಭಾಷೆ ಅನುಸಾರ ಆಕೆಯು ಸತ್ತಿದ್ದಳು ಆದರೆ ದೇವರ ದೃಷ್ಟಿಯಲ್ಲಿ ಆಕೆಯು ಸತ್ತಿರಲಿಲ್ಲ ಅಂದರೆ ಮೃಗಗಳಂತೆ ಜೀವ ಕಳೆದು ಹೋಗಿರಲಿಲ್ಲ ಮನುಷ್ಯರ ಮೇಲಿದ್ದ ಮರಣ ದಂಡನೆಯು ವಿಮೋಚಕನ ಯಜ್ಞಾರ್ಪಣೆಯ ಮೂಲಕ ರದ್ದಾಗಿ ಅದರ ಪರಿಣಾಮವಾಗಿ ನೀತಿವಂತರಿಗೂ ಅನೀತಿವಂತರಿಗೂ ಉಂಟಾಗುವ ಪುನರುತ್ಥಾನವು ದೇವರು ಮೊದಲೇ ಮಾಡಿದ ಏರ್ಪಾಡಾಗಿತ್ತು ಈ ಒಂದು ದೃಷ್ಟಿಯಿಂದ ಮರಣವನ್ನು ನಿದ್ರೆ ಎಂದು ಕರೆಯಲಾಗಿದ್ದು ಅದರಿಂದ ಪುನರುತ್ಥಾನವಾಗುವ ಉದಿಯ ಕಾಲದಲ್ಲಿ ಅಂದರೆ ಸಾವಿರ ವರ್ಷ ಆಳ್ವಿಕೆಯ ಮುಂಜಾನೆಯಲ್ಲಿ ಭವ್ಯವಾದ ರೀತಿಯಲ್ಲಿ ಎಲ್ಲರೂ ಎಬ್ಬಿಸಲ್ಪಡುವರು ಹೀಗೆ ಅಬ್ರಾಹಮನು ಮತ್ತು ಹಿಂದಿದ್ದ ಒಳ್ಳೆಯವರು ಕೆಟ್ಟವರು ಆದ ಇತರರು ನಿದ್ರಿಸುತ್ತಿರುವರೆಂದು ಅಂದರೆ ತಮ್ಮ ಪಿತೃಗಳೊಂದಿಗೆ ನಿದ್ರಿಸುತ್ತಿರುವರೆಂದು ಉಲ್ಲೇಖಿಸಲಾಗಿರುವುದು ಹೀಗೆ ಮೊದಲ ರಕ್ತಸಾಕ್ಷಿಯಾದ ಸ್ಟೆಫನನು ನಿದ್ರೆ ಹೋದದ್ದು ಇದು ಸ್ಪಷ್ಟವಾಗಿ ಸತ್ತವರು ಪರಲೋಕದಲ್ಲಿ ಆಗಲಿ ಇವೆರಡರ ಮಧ್ಯದಲ್ಲಿ ಅಥವಾ ನರಕದಲ್ಲಿಯಾಗಲಿ ನಿದ್ರಿಸುತ್ತಿರುವರೆಂಬ ಅರ್ಥ ಕೊಡುವುದಿಲ್ಲ ಧೂಳಿನಲ್ಲಿ ನಿದ್ರಿಸುತ್ತಿರುವ ಅನೇಕರು ಎಚ್ಚೆತ್ತುಕೊಳ್ಳುವರೆಂದು ಸತ್ಯವೇದವು ಈ ವಿಷಯವಾಗಿ ವಿವರಿಸ ವಿವರಿಸಿ ಹೇಳುತ್ತದೆ ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವವರಾದರೂ ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾಗುವರು ಯಾವುದು ಮರಣವೆನಿಸಿಕೊಂಡು ನಿರಂತರವಾಗಿ ಇಲ್ಲದೆ ಹೋಗುವುದೆಂದು ಪರಿಗಣಿಸಲ್ಪಟ್ಟಿತ್ತು ಅದು ವಿಮೋಚಕನ ಯಜ್ಞಾರ್ಪಣೆಯ ಫಲವಾಗಿ ನಿದ್ರೆಯಾಗಿ ಮಾರ್ಪಟ್ಟು ಆ ದಿವ್ಯ ವಿಮೋಚಕನು ಉದೆಯ ಕಾಲದಲ್ಲಿ ಲಾಜರನಿಗೆ ಹೊರಗೆ ಬಾ ಎಂದು ಹೇಳಿದಂತೆ ಮತ್ತು ಯಾಯೀರನ ಮಗಳ ವಿಷಯದಲ್ಲಿ ತಲಿತಾ ಕುಂ ಅಂದರೆ ಅಮ್ಮಣ್ಣಿ ಏಳು ಎಂದು ಎಲ್ಲರಿಗೂ ಹೇಳುವವರೆಗೆ ಮರಣವು ಪ್ರಜ್ಞಾಹೀನ ಸ್ಥಿತಿಯ ನಿದ್ರೆಯಾಗಿರುವುದು ಹೀಗೆ ಕಡೆಯಲ್ಲಿ ಸಮಾಧಿಗಳಲ್ಲಿರುವವರೆಲ್ಲರೂ ಮನುಷ್ಯ ಕುಮಾರನ ಧ್ವನಿಯನ್ನು ಕೇಳಿ ಎದ್ದು ಬ ಹೊರಗೆ ಹೊರಬರುವ ಕಾಲ ಬರುವುದು ಎಂಬ ಭರವಸವನ್ನು ನಾವು ಪಡೆದುಕೊಂಡಿರುವೆವು ಯೀರನ ನಮನೆಗೆ ಹೋಗುವ ಮಾರ್ಗದಲ್ಲಿ ಕರ್ತನ ಸುತ್ತಲಿದ್ದ ಗುಂಪಿನಲ್ಲಿದ್ದ ಒಬ್ಬ ಹೆಂಗಸು ತಾನು ಆತನ ಉತ್ಕೃಷ್ಟ ಉತ್ಕೃಷ್ಟಕತೆ ಹಾಗೂ ಆತನಲ್ಲಿದ್ದ ಶಕ್ತಿಯನ್ನು ನಂಬಿದವಳಾಗಿ ತನಗೆ ಒಂದು ಆಶೀರ್ವಾದವಾಗುವುದೆಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು ವಿದ್ಯುಚ್ಛಕ್ತಿಯನ್ನು ತಂತಿಯ ಮೂಲಕ ರವಾನಿಸುವ ರವಾನಿಸುವ ವಿದ್ಯುತ್ ಬ್ಯಾಟರಿಯನ್ನು ಮುಟ್ಟುವ ಪ್ರಕಾರ ಆಕೆಯ ದೇಹಕ್ಕೆ ಕೂಡಲೇ ಶಕ್ತಿಯು ಹರಿದು ಬಂದು ಆಕೆಯ ಜೀವವು ಪುಳಕಿತವಾಯಿತು ನಮ್ಮ ಕರ್ತನು ಜೀವಧಾರಕವಾದ ಶಕ್ತಿಯಿಂದ ತುಂಬಿದವನಾಗಿದ್ದನು ಆತನು ಪರಿಪೂರ್ಣವಾಗಿ ಪಾಪದಿಂದ ಮುಕ್ತನಾಗಿರುವುದು ಮಾತ್ರವಲ್ಲದೆ ರೋಗ ಮರಣದ ಸ್ಥಿತಿಯಿಂದಲೂ ಮುಕ್ತನಾಗಿದ್ದನು ತನ್ನಿಂದ ಜೀವಾಧಾರಕ ಶಕ್ತಿಯು ಹೊರಟಿದ್ದ ಅನುಭವವಾಗಿ ಹಿಂದೆ ತಿರುಗಿ ನನ್ನನ್ನು ಮುಟ್ಟಿದವರು ಯಾರು ಎಂದು ವಿಚಾರಿಸಿದನು ತಾನು ಅಯೋಗ್ಯನೆಂದು ಭಾವಿಸಿಕೊಂಡಾಗ್ಯೂ ಆ ಒಂದು ಆಶೀರ್ವಾದವನ್ನು ಕದ್ದುಕೊಂಡವಳಾಗಿ ಆ ಬಡ ಹೆಂಗಸು ಭಯ ಹಿಡಿದವಳಾದಳು ಆದರೆ ಶೀಘ್ರವಾಗಿ ಒಡೆಯನ ಕರುಣೆಯುಳ್ಳ ಮಾತಿನ ಮತ್ತು ನೋಟದ ಮೂಲಕವಾಗಿ ಆಕೆ ಭರವಸೆ ಹೊಂದಿದವಳಾದಳು ಈ ಸಂಗತಿಯು ನಮ್ಮ ಕರ್ತನು ಮಾಡಿದ ಅದ್ಭುತಗಳಲ್ಲಿ ಆತನ ಜೀವಧಾರಕ ಶಕ್ತಿಯು ಆತನಿಂದ ಹೊರಹೋಗುತ್ತಿತ್ತಿತ್ತೆಂಬುವುದನ್ನು ನಮಗೆ ಬೋಧಿಸುವುದು ಹೀಗೆ ಯೋರ್ಧಾನಿನಿಂದ ಕಲ್ವಾರಿಯವರೆಗೂ ಆತನು ಪೂರಕವಾಗಿ ಸಂತೋಷದಿಂದ ತನ್ನ ಜೀವಶಕ್ತಿಯನ್ನು ವ್ಯಯ ಮಾಡುವುದರ ಮೂಲಕ ತನ್ನ ಸುತ್ತಲಿರುವವರ ಅಗತ್ಯತೆಗಳನ್ನು ಪೂರೈಸುತ್ತಿದ್ದನು